ಆ ದಿನ ನಾನು ಊಟಕ್ಕೆಂದು ಒಂದು ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿ ನಡೆದ ಘಟನೆ ಇದು. ಹೋಟೆಲ್ ಮಾಲೀಕ ಎಲೆ ಇಟ್ಟು ಊಟ ಬಡಿಸಲು ಬಗ್ಗುತ್ತಿದ್ದಂತೆ ಆ ವ್ಯಕ್ತಿ ಕೇಳಿದರು, ಊಟಕ್ಕೆ ಎಷ್ಟಾಗುತ್ತದೆ? ಮಾಲೀಕ ಉತ್ತರಿಸಿದರು, ಮೀನು ಬೇಕಿದ್ದರೆ 50 ರೂಪಾಯಿ, ಮೀನು ಬೇಡವಾದರೆ 30 ರೂಪಾಯಿ. ಆ ವ್ಯಕ್ತಿ ತನ್ನ ಹರಿದ ಅಂಗಿಯ ಕಿಸೆಯಿಂದ 10 ರೂಪಾಯಿ ತೆಗೆದು ಮಾಲೀಕನತ್ತ ಚಾಚುತ್ತ, ನನ್ನ ಕೈಯಲ್ಲಿ ಇರೋದು ಇಷ್ಟೇ, ಇದಕ್ಕೆ ಸಿಗುವುದು ಕೊಟ್ಟರೆ ಸಾಕು, ಬರಿ ಅನ್ನವಾದರೂ ಸಾಕು, ಹಸಿವು ನೀಗಿದರೆ ಸಾಕು, ನೆನ್ನೆ ಮಧ್ಯಾಹ್ನದಿಂದ ಏನು ತಿಂದಿಲ್ಲ. ಅದು ಹೇಳಬೇಕಾದರೆ ಅವರ ಮಾತುಗಳು ತಡವರಿಸಿದವು. ಹೋಟೆಲ್ ಮಾಲೀಕ ಮೀನು ಬಿಟ್ಟು ಬಾಕಿ ಎಲ್ಲ ಅವರಿಗೆ ಬಡಿಸಿದರು. ನಾನು ಅವರು ಊಟ ಮಾಡುವುದನ್ನೇ ನೋಡಿ ನಿಂತೆ. ಅವರ ಕಣ್ಣಿನಿಂದ ಕಣ್ಣೀರು ಸಣ್ಣದಾಗಿ ಕೆಳಜಾರುತ್ತಿತ್ತು. ಅದನ್ನು ಉಜ್ಜಿಕೊಂಡು ಸಣ್ಣ ಮಗುವಿನಂತೆ ನಿಧಾನವಾಗಿ ಊಟ ಮಾಡುತ್ತಿದ್ದರು. ಅದನ್ನು ಕಂಡು ಪಕ್ಕದಲ್ಲಿ ಕುಳಿತ ವ್ಯಕ್ತಿ ಕೇಳಿದರು, ನೀವ್ಯಾಕೆ ಅಳುತ್ತಿದ್ದೀರಿ? ಆಗ ಅವರು ಕೇಳಿದ ವ್ಯಕ್ತಿಯ ಮುಖವನ್ನು ನೋಡಿ ಕಣ್ಣನ್ನು ಉಜ್ಜಿಕೊಂಡು ಹೇಳಿದರು, ನನ್ನ ಕಳೆದು ಹೋದ ಜೀವನವನ್ನು ನೆನೆದು ಕಣ್ಣೀರು ಬಂತು. 3 ಮಕ್ಕಳು ನನಗೆ, 2 ಗಂಡು 1 ಹೆಣ್ಣು. 3 ಜನರಿಗೂ ಒಳ್ಳೆಯ ಕೆಲಸವಿದೆ. ನನಗೆ ಸಿಕ್ಕದ ಎಲ್ಲ ಸೌಭಾಗ್ಯವನ್ನು ನಾನು ಅವರಿಗೆ ನೀಡಿದೆ. ಅದಕ್ಕಾಗಿ ನಾನು ಕಳೆದುಕೊಂಡದ್ದು ನನ್ನ ಯೌವನವನು, 28 ವರ್ಷದ ಪ್ರಯಾಸ ಜೀವನ. ಎಲ್ಲದಕ್ಕೂ ನನ್ನ ಜೊತೆಯಾಗಿದ್ದ ಅವಳು ಮೊದಲೇ ನನ್ನನ್ನು ಒಂಟಿಯಾಗಿಸಿ ಹೊರಟು ಹೋದಳು. ಆಸ್ತಿ ಪಾಲು ಮಾಡುವವರೆಗೆ ನನ್ನನ್ನು ಗೌರವಿಸುತ್ತಿದ್ದ ನನ್ನ ಮಕ್ಕಳು ಸೊಸೆಯಂದಿರಿಗೆ ಪಾಲು ಮಾಡುತ್ತಿದ್ದಂತೆ ನಾನು ಅವರಿಗೆ ಭಾರವಾಗತೊಡಗಿದೆ. ಮುಟ್ಟಿದ್ದಕ್ಕೆಲ್ಲ ನನ್ನನ್ನು ದೂರಲಾರಂಭಿಸಿದರು. ನಾನು ಮುದುಕನಲ್ವಾ, ಆ ಒಂದು ಪರಿಗಣನೆಯಾದರೂ ಕೊಡಬಹುದಿತ್ತಲ್ಲ, ಅದು ಇಲ್ಲ. ಅವರ ಆಹಾರ ಸೇವನೆಯ ನಂತರವೇ ನಾನು ಕುಳಿತುಕೊಳ್ಳುತ್ತಿದ್ದೆ. ಆದರೂ ಬೈಯುತ್ತಿದ್ದರು. ಆಹಾರವೆಲ್ಲ ಕಣ್ಣೀರು ಬಿದ್ದು ಉಪ್ಪು ರಸವಾಗುತ್ತಿತ್ತು. ಮೊಮ್ಮಕ್ಕಳು ಕೂಡ ನನ್ನಲ್ಲಿ ಮಾತನಾಡುತ್ತಿರಲಿಲ್ಲ. ಕಾರಣ, ಮಾತನಾಡುವುದ ಕಂಡರೆ ಮಕ್ಕಳು ಅವರನ್ನು ಬೈಯುತ್ತಿದ್ದರು. ಯಾವಾಗಲೂ ಅವರದು ಒಂದೇ ಮಾತು, ಎಲ್ಲಿಗಾದರೂ ಹೊರಟು ಹೋಗಬಾರದೆ ಎಂದು. ಮರುಭೂಮಿಯಲ್ಲಿ ಬೆವರು ಸುರಿಸಿ ದುಡಿದು ಒಟ್ಟು ಮಾಡಿದ ಹಣದಲ್ಲಿ ತಿನ್ನದೆಯೂ ಮಲಗದೆಯೂ ನಾನು ಅವಳು ಕೂಡಿಟ್ಟ ಹಣದಲ್ಲಿ ಕಟ್ಟಿದ ಮನೆ. ಅವಳ ನೆನಪುಗಳು ಮಲಗಿರೋ ಆ ಮನೆಯನ್ನು ಬಿಟ್ಟು ಹೋಗಲು ಮನಸ್ಸು ಕೇಳಲಿಲ್ಲ. ಆದರೆ ನಿನ್ನೆ ಹೊರಟು ಬಿಟ್ಟೆ, ಸೊಸೆಯ ಒಡವೆ ಕದ್ದೆ ಎಂದು ಮಗ ನನ್ನಲ್ಲಿ ಸಿಟ್ಟುಗೊಂಡ. ಹೊಡೆದಿಲ್ಲ ಭಾಗ್ಯಕ್ಕೆ, ಇನ್ನು ಅಲ್ಲೇ ನಿಂತರೆ ಅದು ನಡೆಯಬಹುದು. ಅಪ್ಪನಿಗೆ ಹೊಡೆದ ಮಗ ಎಂಬ ಹೆಸರು ಬರಬಹುದಲ್ಲ. ಸಾಯಲು ಭಯವಿಲ್ಲ, ಅಲ್ಲದೆ ಇನ್ಯಾರಿಗೆ ಬೇಕಾಗಿ ಬದುಕಬೇಕು? ಅವರು ಪೂರ್ತಿ ಊಟ ಮಾಡದೆ ಎದ್ದರು. ತನ್ನಲ್ಲಿರುವ 10 ರೂಪಾಯಿ ಮಾಲೀಕರೆಡೆಗೆ ಚಾಚಿದರು. ಮಾಲೀಕರೆಂದರು, ಬೇಡ, ನಿಮ್ಮ ಕೈಯಲ್ಲಿರಲಿ, ಯಾವಾಗ ಬೇಕಿದ್ದರೂ ಇಲ್ಲಿಗೆ ಬರಬಹುದು, ನಿಮಗಿರುವ ಊಟ ಇಲ್ಲಿ ಇರಬಹುದು. ಆದರೆ ಆ ವ್ಯಕ್ತಿ 10 ರೂಪಾಯಿ ಅಲ್ಲಿ ಇಟ್ಟು ಹೇಳಿದರು, ತುಂಬಾ ಸಂತೋಷ ಸ್ವಾಮಿ ನಿಮ್ಮ ಉಪಕಾರಕ್ಕೆ, ಧರ್ಮಕ್ಕೆ ತಿಂದು ಅಭ್ಯಾಸವಿಲ್ಲ, ಏನು ತಿಳಿಯದಿರಿ, ಬರ್ತೀನಿ ಇನ್ನೊಮ್ಮೆ ಕಾಣುವ ಎಂದು ಅವರ ಗಂಟನ್ನು ಎತ್ತಿಕೊಂಡು ಎಲ್ಲಿಗೆಂದಿಲ್ಲದೆ ಅವರಷ್ಟಕ್ಕೆ ನಡೆದು ಹೋದರು. ಆ ವ್ಯಕ್ತಿ ನನ್ನ ಮನಸ್ಸಿಗೆ ಉಂಟು ಮಾಡಿದ ಗಾಯ ಇನ್ನೂ ಒಣಗಿಲ್ಲ. ಅದ್ಯಾಕೆ ಎಲ್ಲ ಹಸಿರು ಎಲೆಗಳು ಒಂದು ದಿನ ಹಣ್ಣೆಲೆಯಾಗುತ್ತದೆ ಎಂಬ ಅರಿವಿಲ್ಲವೇ ಜನರಿಗೆ? ಪ್ರೀತಿಯ ಬಂಧುಗಳೇ, ದಿನನಿತ್ಯ ಕಥೆಗಳನ್ನು ವಿವರಿಸುವಂತೆ ಈ ಕಥೆನ ವಿವರಿಸಬೇಕೆ? ಬೇಡ. ಕೆಲವೊಮ್ಮೆ ಪದಗಳಿಗಿಂತ, ಮಾತಿಗಿಂತ ಮೌನವೇ ಶ್ರೇಷ್ಠ ವಿವರಣೆಯಾಗಿರುತ್ತದೆ. ಆದರೂ ನಿಜ ಸ್ವಾಮಿ, ಹಸಿರೆಲೆ ಹಣ್ಣೆಲೆಯಾಗಬೇಕು, ಹಣ್ಣೆಲೆ ಉದುರಬೇಕು, ಮತ್ತೆ ಹಸಿರೆಲೆ ಚಿಗುರಬೇಕು. ಇದು ನಿರಂತರ, ಇದು ಸೃಷ್ಟಿಯ ನಿಯಮ, ಇದು ಶಿವನ ನಿಯಮ. ಹಿರಿಯರೆಂದರೆ ಭಾರವಲ್ಲ, ಅನುಭವಕ್ಕೆ ಗೌರವ ಕೊಡಿ, ಅವರ ತ್ಯಾಗಕ್ಕೆ ಬೆಲೆ ಕೊಡಿ, ಬದುಕಿನಲ್ಲಿ ಕೃತಜ್ಞತೆ ಇರಲಿ. ಇಷ್ಟು ಮಾತ್ರ ಹೇಳಬಲ್ಲೆ. ಈ ದಿನದ ಕಥೆಯ ಭಾವನೆ ನಿಮಗೆ ತಲುಪಿದೆ. ನಿಮ್ಮ ಮಾತುಗಳನ್ನು ಕಮೆಂಟ್ಸ್ನಲ್ಲಿ ಬರೆದು ಹಂಚಿಕೊಳ್ಳಿ. ಈ ರೀತಿಯಾದ ಕಥೆಗಳನ್ನು ಕೇಳಲು ನಿಮ್ಮ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು.